ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಎಸ್ ಪಿ ನಾರಾಯಣ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ. ಸ್ನೇಹಿತರೆ, ಇವತ್ತೊಂದು ಹೊಸ ಎಕ್ಸ್ಪೆರಿಮೆಂಟು ರಾತ್ರಿ 11 ಗಂಟೆ ಮೇಲೆ ಮಾಡ್ತಾ ಇದ್ದೀನಿ. ರಾಗಿ ಮುದ್ದೆ ಮಾಡಕ್ ಹೊರಟಿದ್ದೀನಿ. ಬೆಂಗಳೂರು ಕಡೆ ಎಲ್ಲ ಜಾಸ್ತಿ ರಾಗಿ ಮುದ್ದೆ ತಿನ್ನೋದನ್ನ ನಾನು ನೋಡಿದ್ದೀನಿ. ನಾನು ಇದ್ದಾಗ ಒಂದೆರಡು ಮೂರು ಸಲ ತಿಂದಿದ್ದೀನಿ. ಚೆನ್ನಾಗಾಗುತ್ತೆ ರಾಗಿ ಮುದ್ದೆ. ನಾನು ಮಾಡ್ಬೇಕು ಅಂತ ತುಂಬಾ ಸಲ ನಾನು ಅನ್ಕೊಂತಾ ಇದ್ದೆ, ಬಟ್ ನನ್ಗೆ ಟೈಮ್ ಕೂಡ ಸಿಗ್ತಾ ಇರ್ಲಿಲ್ಲ. ಸೊ ಒಂದೆರಡು ದಿವಸದಿಂದ ಡಯಟ್ ಫುಡ್ ಗಳನ್ನ ತಿಂತಾ ಇದ್ದೀನಿ. ಸೊ ಅದಕ್ಕೆ ಇವತ್ತು ರಾಗಿ ಮುದ್ದೆ ತಿನ್ಬೇಕು ಅಂತ ಅನ್ಸಿತ್ತು ನನಗೆ. ಹಾಗೆ ರಾಗಿ ಹಿಟ್ಟನ್ನ ಇಟ್ಕೊಂಡಿದ್ವಿ, ಒಂದ್ ಬೌಲ್ ಆಗುವಷ್ಟು. ಹಾಗೆ ಅದಕ್ಕೆ 1.5 ಕಪ್ ಅಷ್ಟು, ಸಾರಿ 1.5 ಬೌಲ್ ಅಷ್ಟು, ಯಾವ ಬೌಲ್ ಅಲ್ಲಿ ತಗೊಂಡಿತ್ತು ಅದರಲ್ಲಿ ನಾವು 1.5 ಬೌಲ್ ಆಗುವಷ್ಟು ನೀರನ್ನ ಹಾಕೊಂಡು ಆಮೇಲೆ ನೋಡ್ಕೊಂಡು ಹಾಕ್ಬೇಕಾದ ಇದೆ. ನೋಡೋಣ ಹೇಗ್ ಬರುತ್ತೆ. ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ, ಬಿಸಿ ಆಗ್ತಾ ಇದೆ. ಸೊ ಇವಾಗ ರಾಗಿ ಹಿಟ್ಟನ್ನ ಹಾಕ್ಬೇಕು. ಬನ್ನಿ ರಾಗಿ ಮುದ್ದೆ ಮಾಡೋಣ, ಹೇಗ್ ಬರುತ್ತೆ ನೋಡೋಣ. ಏನಾದ್ರು ಹಾಳಾಯ್ತು ರಾಗಿ ಮುದ್ದೆ ಅಂತ ಹೇಳಿದ್ರು ಬೇಸರ ಮಾಡ್ಕೋಬೇಡಿ, ನನಗೇನು ಬೇಜಾರಿಲ್ಲ. ಏನಾದ್ರು ಕಲಿಬೇಕು ಅಂತಿದ್ರೆ ನಾವು ರಫ್ ಬುಕ್ ಹೆಂಗ್ ಯೂಸ್ ಮಾಡ್ತೀವೋ ಇದನ್ನು ಹಂಗೆ ಅನ್ಕೊಳ್ಳಿ. ಸ್ವಲ್ಪ ಮಾಡ್ತಾ ಇದ್ದೀನಿ, ಜಾಸ್ತಿ ಮಾಡ್ತಾನೆ ಇಲ್ಲ, ಅದಕ್ಕೋಸ್ಕರ ಏನಾದ್ರು ಹಾಳಾಗುತ್ತೆ ಅನ್ನೋ ಒಂದು ರೀಸನ್ ಇಂದ. ಬನ್ನಿ ಬನ್ನಿ ರಾಗಿ ಮುದ್ದೆ ಮಾಡೋಣ. ಮೊದಲಿಗೆ 1 ಸ್ಪೂನ್ ಹಾಕ್ತೀನಿ ನೀರು ಬಿಸಿ ಹಾಕಿದಂಗೆ, ಜಾಸ್ತಿ ಬಿಸಿ ಆಗಿಲ್ಲ, ಅದು ಕೊತ್ತ ಕೊತ್ತ ಅಂತ ಇಲ್ಲ. ಇವಾಗ ಬರೀ 1 ಸ್ಪೂನ್ ಹಾಕ್ತೀನಿ. ನೀರು ಬಿಸಿ ಆಗಿದ್ದಕ್ಕೆ ಅದ್ರ ಜಿಗುಟು ಬಂದಿಲ್ಲ ಕರೆಕ್ಟ್ ಆಗಿ ಚೆನ್ನಾಗಿ. ಇದು ಸ್ವಲ್ಪ ಕುದಿಬೇಕು, ಕುದಿದ್ಮೇಲೆ ನೆಕ್ಸ್ಟ್ ಇದನ್ನ ಹಾಕೋಣ. ಆಮೇಲೆ ನೋಡ್ಕೊಂಡು ನೀರು ಕೂಡ ಹಾಕೋಬೇಕು ಇದಕ್ಕೆ. ಫಸ್ಟ್ ಎಕ್ಸ್ಪೆರಿಮೆಂಟು ಚೆನ್ನಾಗಿ ಬರಲಿ ದೇವ್ರೆ, ಕೈ ಮುಗಿತಾ ಇದ್ದೀನಿ. ಹಾಳಾಗದ್ದು ಹಾಳೋದಕ್ಕೆ ನನಗೆ ಇಷ್ಟ ಇಲ್ಲ. ನೋಡೋಣ ಯಾವ ಥರ ರಾಗಿ ಮುದ್ದೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ನಮ್ಮ ಕಡೆ ರಾಗಿ ಮುದ್ದೆ ತುಂಬ ಕಮ್ಮಿ ಚೆನ್ನಾಗಿ ಮಾಡೋದು. ಬೇಕು ಅಂತ ಹೇಳಿದ್ರೆ ಜಾಸ್ತಿ ರೂಪಾಯಿ ರಾಗಿ ಮುದ್ದೆ ಹಾಕಲ್ಲ, ಸ್ವಲ್ಪ ಕಲ್ಲು ಪಕ್ಕ ತಿನ್ನೋದು. ನಾನು ಅದನ್ನು ಇಷ್ಟೇ ಇಷ್ಟಪಡ್ತೀನಿ ಜಾಸ್ತಿ ರಾಗಿ ಮುದ್ದೆ ಕಟ್ಟೇನು ಬೇಕಾಗಿಲ್ಲ. ತುಂಬ ತುಪ್ಪ ಹಾಕ್ತಾರೆ ಅಂದರೆ ನಿಮ್ಗೆ ತುಪ್ಪ ಎಲ್ಲ ಬೇಡ ಅಂತ. ನಾನು ಡೈಟಲ್ಲಿ ಇರೋದ್ರಿಂದ ಒಂದು 3-5 ಮಿನಿಟ್ಸ್ ಇದು ಹಂಗೆ ಮಾಡ್ಬೇಕನ್ಸುತ್ತೆ. ಅದು ನೋಡಿ ಇವಾಗ ಕುದಿ ಬರ್ತಾ ಇಲ್ಲ, ಕುದಿ ಬಂದಮೇಲೆ ಇದನ್ನ ಹಾಕಿ ಹಾಗೆ ಬಿಟ್ಬಿಡ್ಬೇಕು. ಮತ್ತೆ ಅದಕ್ಕೆ ಸ್ಪೂನ್ ಅಷ್ಟು ಬೇಗನೆ ಹಾಕ್ಬಾರ್ದು, ಮತ್ತೆ ಒಂದು ಸ್ವಲ್ಪ ಸ್ವೀಟ್ ಮಾಡಬೇಕು. ಸ್ವಲ್ಪ ಸ್ವೀಟ್ ಮಾಡಿದ್ಮೇಲೆ ಮತ್ತೆ ನಾವು ಅದೇನು ಲಟ್ಟಲ್ಕಿ ಇದೆ ಇದರಲ್ಲಿ ಏನು ಮಾಡಬೇಕು ಅನ್ನೋದಿಲ್ಲ, ನಾವು ಬರುತ್ತೆ ಅಂತ ನೋಡೋಣ ಹೇಗೆ ಬರುತ್ತೆ ಅಂತ. ಓಕೆ, ಇವಾಗ ಪೌಡ್ರ್ ಹಾಕ್ತಾ ಇದ್ದೀನಿ. ಲೋ ಫ್ಲೇಮ್ ಇಟ್ಕೊಂಡು ಮಾಡ್ಬೇಕಂತ, ಲೋ ಫ್ಲೇಮ್ ಇಟ್ಕೊಂಡು ಮಾಡಿದ್ದೀನಿ. ರಾಗಿ ಮುದ್ದೆ ಮಾಡೋದಕ್ಕೆ ತುಂಬಾ ಕಷ್ಟ ಅಂತ ಅನ್ಕೊಂಡಿದ್ದೆ, ತುಂಬಾ ಈಸಿ ಇದೆ. ಮುಂಚೆ ಗೊತ್ತಿರ್ಲಿಲ್ಲ ಈಸಿಯಾಗಿ ರಾಗಿ ಮುದ್ದೆ ಮಾಡ್ಬೋದು ಅಂತ. ನೋಡ್ತೀನಿ ಅಷ್ಟೇ, ಇಷ್ಟು ಬಂತಲ್ಲ ನನಗೆ ಖುಷಿ. ಇವಾಗ ಸ್ಟವ್ ಆಫ್ ಮಾಡ್ತೀನಿ, ಸ್ವಲ್ಪ ತಣ್ಣಗಾಗಿರೋದು, ಜಾಸ್ತಿ ತಣ್ಣಗಾಗಬಾರ್ದು ಅನ್ಸುತ್ತೆ. ಬರುತ್ತೆ ರಾಗಿ ಮುದ್ದೆ ಆಗೋಯ್ತಾ? ಏನಪ್ಪ ಮಾಡ್ಬೇಕು ನೆಕ್ಸ್ಟ್, ಏನೇನೋ ಮಾಡ್ಬೇಕು ನೋಡೋಣ. ಇಷ್ಟು ಹೆಲ್ದಿ ಅಲ್ವಾ ರಾಗಿ? ಇಷ್ಟು ತುಂಬಾ ಹೆಲ್ದಿ. ಅಟ್ಲೀಸ್ಟ್ ರಾಗಿ ಮುದ್ದೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅಂಬ್ಲಿ ರಾಗಿ ಜ್ಯೂಸ್ ಬರುತ್ತೆ, ರಾಗಿ ರೊಟ್ಟಿಗಳನ್ನ ಮಾಡ್ಕೊಳ್ತೀನಿ. ನಾನು ಇದಕ್ಕಿಂತ ಮುಂಚೆ ಕೂಡ ಒಂದು ವಿಡಿಯೋದಲ್ಲಿ ರಾಗಿ ರೊಟ್ಟಿ ಮಾಡೋದನ್ನು ತೋರಿಸಿದ್ದೀನಿ. ಪರ್ಫೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಹೆಲ್ತಿ ತುಂಬಾ ಒಳ್ಳೇದು. ನಿಮ್ ಕಡೆಯಿಂದ ಎಷ್ಟು ಸಾಧ್ಯ ಆಗಿ ಏನ್ ಸಾಧ್ಯ ಆಗಿ ನಾನು ಮಾಡ್ಕೊಳ್ತೀನಿ ಹೆಲ್ದಿ ಫುಡ್ ಗಳನ್ನ ಅಂತ ಹೇಳ್ತೀನಿ. ಇವತ್ತು ನಾನು ಜೋಳದ ರೊಟ್ಟಿ ತಿಂದಿದ್ದೆ ಮಧ್ಯಾಹ್ನ, ನನಗೆ ಗೊತ್ತಿರ್ಲಿಲ್ಲ. ನಾನು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಜೋಳದ ರೊಟ್ಟಿ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮ್ಗೆ ಯಾವ ಥರ ನಾನು ಜೋಳದ ರೊಟ್ಟಿ ಮಾಡಿದ್ದೀನಿ ಅಂತ. ಸೊ ಉತ್ತರ ಕರ್ನಾಟಕದವ್ರು ಮಾಡೋ ಥರ ನನ್ನ ಕಡೆಯಿಂದ ನಾನು ಮಾಡೋಕ್ಕೆ ಟ್ರೈ ಮಾಡಿದ್ದೆ, ಬಟ್ ಅದು ಫೇಲ್ ಆಯಿತು. ಸೊ ಅದಕ್ಕೆ ಜೋಳದ ರೊಟ್ಟಿ ಮಾಡ್ಕೊಂಡು ತಿಂದಿದ್ದೀನಿ.
ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ. ಟೇಕ್ ಆಗಿ ಮಾಡಕ್ಕಾಗುತ್ತೆ ಇದನ್ನ. ಉಂಟೆ ನೋಡಿ ಭಯದಲ್ಲಿ ಸ್ವಲ್ಪ ಮಾಡ್ಕೋ ಹಾಕಿ ಮಾಡ್ಬೇಕಂದ್ರೆ ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ರೆ ಅಂತ ನನಗೆ ಚೆನ್ನಾಗಿ ಬಂದಿದೆ ಅನ್ಸುತ್ತೆ, ಕೆಟ್ಟದಾಗಿ ಬಂದಿಲ್ಲ. ನಾನು ಇನ್ನೂ ಊಟನೇ ಮಾಡಿಲ್ಲ. ಆಕ್ಚುಲಿ ನಾನು ಊಟ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೆ ಏನಾದ್ರೂ ಈ ತರ ಹೆಲ್ದಿ ಫುಡ್ ಗಳನ್ನ ತಿಂದ್ರೆ ಒಳ್ಳೇದಲ್ವಾ. ರಾಗಿದ್ದು ಅಂಬಲಿ ಮಾಡ್ಕೊಂಡ್ ತಿನ್ನೋದು ನಂಗೆ ತುಂಬಾ ಇಷ್ಟ. ಮತ್ತೆ ನಾನು ಮಾಡಿದಾಗ್ಲೆಲ್ಲ ಅದು ಚೆನ್ನಾಗಿ ಬರ್ತಾನೆ ಇರ್ಲಿಲ್ಲ. ಅದೇ ಪ್ಲಾನ್ ಮಾಡಿದೆ, ನೋಡೋಣ ಇವಾಗ ರಾಗಿ ಮುದ್ದೆ ಮಾಡೋಣ, ಹೆಂಗು ಸ್ವಲ್ಪ ಫ್ರೀ ಆಗಿದ್ದೀನಿ ಅಂತೇಳಿ ನೋಡಿರಿ. ಇದನ್ನ ಇದಕ್ಕೆ ಹಾಕೋಬೇಕು ಅನ್ಸುತ್ತೆ. ಕೈಗೆ ಸ್ವಲ್ಪ ನೀರ್ ಹಾಕೊಳ್ಳೋಣ, ಇಲ್ಲಾಂದ್ರೆ ಬಿಸಿ ಬಿಸಿ ಆಗತ್ತಂತೆ. ತಗೊಂಡಬೇಕಾ? ನನಗೆ ತುಂಬಾ ಬಿಸಿ ಆಗಲ್ಲ ಕೈಗೆ. ಏನು ಮಾಡಕ್ಕೆ ಹೋಗಿ ಏನು ಆಯ್ತು ರಾಗಿ ಮುದ್ದೆ? ನಾನು ಹುಷಾರಾಗಿದ್ದೀನಿ. ವಾ ಸ್ಮೂತ್ ಆಗಿದ್ದೆ ಕೂಡ, ಏನು ಗಟ್ಟಿಯಾಗಿ ಕೂಡ ಬಂದಿಲ್ಲ. ಗೊತ್ತಿಲ್ಲ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಬೈಕ್ ಮೇಲೆ ನನ್ನ ಗಾಡಿ ಸಾಧ್ಯ ಆದಷ್ಟು ಮಾಡಿ ಬಂದಿಲ್ಲ ಆಗಿರ್ತೇನೆ. ಬೇಗ ಬಿಸಿ ಆರೋಗುತ್ತೆ ಅನ್ಸುತ್ತೆ. ನಾನೇನೋ ಕೆಲವ್ರು ಮಾಡೋದ್ ನೋಡಿದ್ರೆ ಏನ್ ಇದ್ದು ಬಿಸಿ ಬಿಸಿಯಾಗಿದೆ ಅಂತ ಅನ್ಕೊಂಡಿದ್ದೆ, ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅನ್ಸುತ್ತೆ. ಪರವಾಗಿಲ್ಲ, ಏನೋ ಒಂದ್ ಸ್ವಲ್ಪ ಇನ್ನು ಬೇಯ್ಬೇಕಿತ್ತು ಅಂತ ಅನ್ಸ್ತಾ ಇದೆ ನಮಗೆ. ನೋಡಿ ಓಕೆ, ನಾನೇ ಅಲ್ವಾ ತಿನ್ನೋದು, ಪರವಾಗಿಲ್ಲ. ಏನ್ ತಿಂತಿ? ಇನ್ನೊಂದು ನೆಕ್ಸ್ಟ್ ಟೈಮ್ ನಾನು ಮಾಡಿದಾಗ ತುಂಬ ಚೆನ್ನಾಗಿ ಮಾಡ್ತೀನಿ, ನನಗೆ ಅವಾಗ ಕಾನ್ಫಿಡೆನ್ಸ್ ಬಂದಿದೆ. ಯಾವ ತರ ಮಾಡೋದು ಅಂತ ನನಗೆ ಗೊತ್ತಾಗಿದೆ ಅಲ್ವಾ, ಗೊತ್ತಾಗಿರೋದು ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ ಇದು ಆಗತ್ತೆ. ಇದೊಂದು ಟ್ರಯಲ್ ಅಷ್ಟೇ, ನೆಕ್ಸ್ಟ್ ಟೈಮ್ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿ ನಿಮಗೆ ತೋರಿಸ್ತೀನಿ ಅಂತ. ಸೊ ಯಾವಾಗ ಚಿಕನ್ ಸಾರ್ ಇದೆ, ಎರಡು ತಿನ್ಬೇಕಾ? ನಾನು ತಿಂತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ನನ್ನ ರಾಗಿ ಮುದ್ದೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಬಹುದು. ಮುಂದೆ ನಾನು ಇನ್ನೊಂದು ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿ ರಾಗಿ ಮುದ್ದೆನ ಮಾಡಿ ನಿಮಗೆ ತೋರಿಸ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.